ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನ್ ನೋಡ್ತಿದ್ಯಾ ಸ್ಯಾಮ್? ಅದೇನಂದ್ರೆ ಪೊಲೀಸ್ ಅವರು ಶೌರ್ಯ ಏನಾದ್ರೂ ಇದಾರ ಅಂತ. ಭಯಾನೇ ಮನುಷ್ಯನ್ ಸಾಯಿಸ್ತಿರದಂತೆ, ನಡಿ ಒಳಗಡೆ. ನೀವೆಲ್ಗೆ ಸರ್? ಮೋಕ್ಷ ಫಿಲಮ್ಸ್ ಅವ್ರ ಆಡಿಷನ್ಗೆ ಬಂದಿದ್ದೀವಿ ಸರ್. May 2015 ಅನ್ಕೋತೀನಿ ಸ್ಟುಡಿಯೋಗೆ ಬಂದಿದ್ದು. ಯಾವುದಾದ್ರೂ ಶೂಟಿಂಗ್ ನಡೀತಿದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಕರ್ಕೋತಾರ ಅಂತ, ಬಟ್ ಒಳಗಡೆ ಬರೋಕೆ ಬಿಡಲಿಲ್ಲ. ಯಾವತ್ತೋ ಒಂದಿನ ಡೈರೆಕ್ಟ್ರಾಗಿ ಈ ಸ್ಟುಡಿಯೋಲ್ಲೇ ಸಿನಿಮಾ ತೆಗಿಬೇಕು, ಅದು ಇವತ್ತು ನೆರವೇರ್ತಿದೆ. ಅದೇನು ಅಂದರೆ ನೀನು ಹೀರೋಯಿನ್ ಆಗಿ. ನೀನೇನು ಟೆನ್ಷನ್ ಮಾಡ್ಕೋಬೇಡ ಸ್ಯಾಮ್, ಈ ಆಡಿಷನಲ್ಲಿ ಸೆಲೆಕ್ಟ್ ಆದರೆ ನೀನು ಸ್ಟಾರ್ ಹೀರೋಯಿನ್ ಆಗಿಬಿಡ್ತೀಯ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಮೋಕ್ಷ ಫಿಲಮ್ ಆಡಿಷನ್ಸ್ ಎಲ್ಲಿ ನಡೀತಿದೆ? ಫಸ್ಟ್ ಫ್ಲೋರಲ್ಲಿ ದೊಡ್ಡ ಸೆಟಪ್ ಇದೆ, ಅಲ್ಲಿ ಅನಿಸುತ್ತೆ. ಥ್ಯಾಂಕ್ ಯು. ಹೋಗಿ ಹಿಡ್ಕೊಳ್ಳೋಣ ಅಮ್ಮ, ಆವೇಶ ಪಡ್ಬೇಡ ಕಲ್ಯಾಣಿ. ನಮ್ಮನ್ನ ನೋಡಿದ್ರೆ ಅವರು ತಪ್ಪಿಸ್ಕೊಳಕ್ ನೋಡ್ತಾರೆ, ಪ್ಲಾನ್ ಮಾಡಿ ಹಿಡಿಯೋಣ. ನೀನ್ ಹೇಳಿದ್ ಸರಿಯಾಗಿದೆ ಅಮ್ಮ, ಬೇಗ ಹೋಗಿ ಗೆಟಪ್ ಚೇಂಜ್ ಮಾಡ್ಕೊಂಡ್ ಬರೋಣ. ಬಾ. ಸ್ಟುಡಿಯೋ 6 ಕೆಡಿ ಯಾವ ಕಡೆ ಹೋಗ್ಬೇಕು? ಹೀಗೆ ಕೆಳಕ್ ಹೋಗಿ ಅಮ್ಮ. ಬಾ ಅಮ್ಮ. ನಡಿಮ್ಮ, ಬನ್ನಿ ಬಾಲಾಜಿ.
ಇದು ಸ್ಟಾರ್ಟ್ ಆಗೋ ಹಾಗೆ ಕಾಣಿಸ್ತಿಲ್ಲ. ಸಿದ್ದು, ದೊಡ್ಡ ಪ್ರಾಜೆಕ್ಟ್ ಅಂತಿದ್ಯಾ, ನನ್ನ ತಗೋತಾರೆ ಅಂತೀಯಾ? ಅದರಲ್ಲಿ ನೋ ಡೌಟ್ ಸ್ಯಾಮ್, ಕನ್ಫರ್ಮ್ ಆಗಿ ನೀನು ಸೆಲೆಕ್ಟ್ ಆಗ್ತೀಯ. ನನಗೆ ಯಾಕೋ ಟೆನ್ಷನ್ ಆಗ್ತಿದೆ ಸಿದ್ದು, ಆಡಿಷನ್ ಕೊಡೋದು ಕೂಡ. ಕೂಲ್ ಸ್ಯಾಮ್. ಸರಿ, ಒಂದು ಕೆಲಸ ಮಾಡ್ತೀನಿ, ಆಡಿಷನ್ಸ್ ಕೊಡಿ ಅಂದರೆ ನಾವಿಬ್ರು ಸೇರ್ಕೊಡೋಣ, ನಿನ್ನ ಪಕ್ಕನೇ ನಾನು ಇರ್ತೀನಿ. ಥ್ಯಾಂಕ್ ಯು ಸಿದ್ದು. ಲವ್ ಯು ಸ್ಯಾಮ್. ನಡಿ, ಹೋಗು ಬೇಗ. ಅಮ್ಮ ಇಲ್ಲಿಗೆ ಯಾಕೆ ಬಂದ್ರು? ಅಮ್ಮನ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದ್ಯಲ್ಲ, ಯಾಕೆ ಅಷ್ಟಕ್ಕೂ ಅಮ್ಮ ಯಾಕೆ ಸಿಟಿಗೆ ಬಂದ್ರು? ಸರಿ, ಕಾನ್ಸ್ಟೇಬಲ್ಗೆ ಫೋನ್ ಮಾಡಿ ಇಲ್ಲಿಗೆ ಬರೋಕೆ ಹೇಳ್ತೀನಿ, ಸರಿ ಹೋಗುತ್ತೆ. ಕಾನ್ಸ್ಟೇಬಲ್, ನಿಮಗೆ ವಾಟ್ಸಪ್ಪಲ್ಲಿ ಒಂದು ಲೊಕೇಶನ್ ಶೇರ್ ಮಾಡಿದ್ದೀನಿ, ಇಲ್ಲಿಗೆ ಅರ್ಜೆಂಟಾಗಿ ಕಾರ್ ತೊಗೊಂಡು ಬನ್ನಿ. ಸರಿ ಸರ್. ಅನುಪಮ, ಕಲ್ಯಾಣಿ, ಬಾಲಾಜಿ ಮೂರು ಜನನು ಇಲ್ಲೇನ್ ಮಾಡ್ತಾ ಇದ್ದಾರೆ? ದೇವಸ್ಥಾನಕ್ಕೆ ಅಂತ ಸುಳ್ಳು ಹೇಳಿ ಆಡಿಷನ್ ಇಟ್ಟು ಇಲ್ಲಿ ಯಾಕೆ ಓಡಾಡ್ತಾ ಇದ್ದಾರೆ? ಎಲ್ಲಿಗೆ ಹೋಗ್ತಾ ಇದ್ದಾರೆ ಇವರು? ಆ ಕಲ್ಯಾಣಿ ಅವರು ಇಲ್ಲೇ ಇದ್ದಾರೆ ಕಣೋ, ಗಾಡಿ ತಿರುಗಿಸು. ಅವರು ಈ ದಾರಿಲ್ ಗಾಡಿ ಹೋಗಲ್ಲ ಮೇಡಮ್. ಅಯ್ಯೋ, ನೀನೆಲ್ಲ ಸಿಕ್ತೆ ನನಗೆ, ಇಲ್ಲೇ ಬಿದ್ದು ಸಾಯಿ. ಅಷ್ಟು ಬೇಗ ಎಲ್ಲಿ ಮಾಯ ಆಗೋದ್ರಿ ಇವರು? ಈ ಅನುಪಮ ಕಲ್ಯಾಣಿಗೆ ಮಾಯ ಮಾಡೋ ವಿದ್ಯೆ ಗೊತ್ತಿದ್ಯಾ? ಗೊತ್ತಿದ್ರು ಗೊತ್ತಿರತ್ತೆ ಇವ್ರಿಗೆ, ಮಾಯ ಮಾಡೋ ಅಂಥವ್ರೆ ಇವರು. ಎಲ್ಲಿಗೆ ಹೋಗಿದ್ರು ಇಲ್ಲಿಗೆ ಬರಬೇಕು. ಬರಲಿ, ಒಂದು ಕೈ ನೋಡ್ಕೋತೀನಿ ಇವರನ್ನ.
ಸರ್. ಕಾರ್ ಕೀ ಸರ್, ಈ ವೆಹಿಕಲ್ ನಾನು ತಗೊಂಡ್ ಬರ್ತೀನಿ ಸರ್. ಥ್ಯಾಂಕ್ ಯು. ಓಕೆ ಸರ್. ಈ ಕಲ್ಯಾಣಿ ಅನುಪಮ ಮಾಯ ಆಗೋ ವಿದ್ಯೆ ಕಲ್ತಿದ್ದಾರೆ ಅನ್ಸತ್ತೆ. ಕಲ್ತಿದ್ರು ಕಲ್ತಿರ್ತಾರೆ, ಎಲ್ರಿಗೂ ಮಾಯೆ ಮಾಡ್ತಾರಲ್ಲ. ಸರಿ ಬಿಡು, ಎಲ್ಲಿಂದ ಬಂದ್ರು ಈ ಸರ್ಕಲ್ ದಾಟ್ಕೊಂಡೇ ಹೋಗ್ಬೇಕಲ್ವಾ? ನೋಡ್ಕೋತೀನಿ, ಆವಾಗ ಇವ್ರು ನನ್ನ ಕೈ ನೋಡ್ಕೋತೀನಿ. ಕಲ್ಯಾಣಿ, ಈ ಡ್ರೆಸ್ ಅಲ್ಲಿ ದಮಯಂತಿ ಗುರ್ತು ಹಿಡಿಯಲ್ಲ ಅಲ್ಲ? ಚಾನ್ಸೇ ಇಲ್ಲಮ್ಮ. ಕಲ್ಯಾಣಿ, ದಮಯಂತಿ ಏನಾಗಲ್ಲಮ್ಮ, ನಡಿ ಹೋಗೋಣ. ನಿಂತ್ಕೊಳ್ಳಿ. ಅದೇನಂದ್ರೆ, ನೀವು ಬರೋ ರೋಡಲ್ಲಿ ಇಬ್ರು ಹೆಂಗಸರು ಅವಸರದಲ್ಲಿ ಎಲ್ಲಾದರೂ ಹೋಗೋದಾಗ್ಲಿ ಎಲ್ಲಾದರೂ ಇರೋದಾಗ್ಲಿ ನೋಡಿದ್ರ? ಅವ್ರನ್ನ ನೋಡಿಲ್ಲ, ಆದ್ರೆ ನಿನ್ನ ನೋಡ್ತಿದ್ರೆ ಒಂಥರ ಆಗ್ತಿದೆ ನಂಗೆ. ಲೋ ಮಗ, ನೋಡಿದ್ಯಾ ಹೇಗಿದ್ದಾಳೆ ಅಂತ? ಆ ಕೆನ್ನೆ ನೋಡು, ಒಳ್ಳೆ ಪೂರಿ ತರ ಕೆನ್ನೆ ಊದ್ಕೊಂಡ್ ಬಿಡತ್ತೆ. ಹುಷಾರ್. ಏಯ್, ನಮ್ ಏರಿಯಾಗ್ ಬಂದು ಏನ್ ಅವಾಜ್ ಆಗ್ತಿದ್ಯಾ? ನಂಗೇನ ತಲೆ ಕೆಟ್ರೆ ಇಲ್ಲಿಂದ ಹೊರಗ್ ಹೋಗಲ್ಲ ಹೇಳ್ತಾ ಇದೀನಿ. ಅಯ್ಯೋ, ಈಗ ಇವ್ರ ಜೊತೆ ಜಗಳ ಯಾಕ್ಬೇಕು? ಏನೋ ಒಬ್ಳೆ ಗುಣಕೊಂತ ಇರೋ ಹಾಗಿದೆ. ಕರೀಲ ಹುಡುಗರನ್ನ ಹೇಳು. ನಿಮಗೆ ಕೆನ್ನೆ ಊದ್ಕೊಂಡ್ ಬಿಡತ್ತೆ ಅಂತ ಹೇಳ್ದಾಗ ಕೇಳಿಸ್ತಾ? ಇಲ್ಲ ರೀ, ಅದು ನಿಮ್ಗಲ್ಲ, ನನ್ನ ಹತ್ರ ಸಾಲ ತಗೊಂಡು ಓಡ್ ಹೋಗಿರೋ ಆ ಇಬ್ರು ಹೆಂಗಸರಿಗೆ. ನಿನ್ ಮಾತಲ್ಲಿ ಹಿಡ್ತಾ ಇರ್ಲಿ, ಮೊದ್ಲು ನೀನು ಈ ಏರಿಯಿಂದ ಹೋಗ್ಬಿಡು. ಮತ್ತೆ ನನ್ ಕಣ್ಣಿಗೆ ಏನಾದ್ರು ಬಿದ್ದೆ ಅನ್ಕೋ, ಎತ್ತಾಕೊಂಡು ಹೋಗ್ಬಿಡ್ತೀನಿ. ಬೀದಿಲ್ ತಿರ್ಗೋ ಪೊರ್ಕೆಗಳ ಹತ್ರ ಅನ್ನಿಸ್ಕೋಬೇಕಾಗ್ ಬಂತು. ಕಲ್ಯಾಣಿ, ಎಲ್ಲ ಹಾಳಾಗೋದ್ಯೇ? ನಿಮ್ಮ ಅತ್ತೆ ನಮ್ಮನ್ನ ಎಲ್ಲಿ ಗುರ್ತು ಹಿಡಿದು ಬಿಡ್ತಾಳೋ ಅಂತ ಭಯ ಆಗ್ಬಿಟ್ಟಿತ್ತು ಕಲ್ಯಾಣಿ. ನಮ್ಮ ಅತ್ತೆನೆ ಗುರ್ತಿಡಿಲಿಲ್ಲ ಅಂದ್ರೆ ಆ ಸಂಪದ ಸಿದ್ದು ಖಂಡಿತ ಗುರ್ತಿಡಿಯಲ್ಲ. ಹೌದು ಕಲ್ಯಾಣಿ, ಎಲ್ಲರೂ ನಮಗೋಸ್ಕರ ವೇಟ್ ಮಾಡ್ತಿರ್ತಾರೆ. ಬಾ. ಅಮ್ಮ, ಎಷ್ಟೋ ದಿನದಿಂದ ನಾವು ಕಾಯ್ತಾ ಇದ್ವಿ ಈ ದಿನಕ್ಕೋಸ್ಕರ. ಇವತ್ತು ಆ ಸಿದ್ದು ಸಂಪದ ಮಿಸ್ ಆಗ್ಬಾರ್ದು. ಸಿದ್ದು ಬಗ್ಗೆ ನಿನಗೆ ಗೊತ್ತೇ ಇದೆ ಅಲ್ವಾ ಕಲ್ಯಾಣಿ, ಹುಷಾರಾಗಿ ಹಿಡಿಬೇಕು. ಹೌದಮ್ಮ, ನೀವು ಒಳ್ಳೆ ಟೈಮ್ ನೋಡಿಕೊಂಡು
ಸಿದ್ದು ಸಂಪದಾಗೆ ಕೂಲ್ ಡ್ರಿಂಕ್ ಅಲ್ಲಿ ಸ್ಲೀಪಿಂಗ್ ಪಿಲ್ಸ್ ಹಾಕಿ ನಿಧಾನವಾಗಿ ಮೂರ್ಛೆ ಹೋಗ್ತಾರೆ. ಆಗ ಅವರನ್ನ ಹಿಡಿಯೋದಕ್ಕೆ ಸುಲಭ ಆಗತ್ತೆ. ಸರಿ ಕಲ್ಯಾಣಿ. ಸಿದ್ದು, ನನ್ನ ಬಲ್ಗಣ್ಣು ಹೊಡ್ಕೋತಾ ಇದೆ, ಏನಾದರೂ ಆಗುತ್ತೇನೋ ಅಂತ ಭಯ ಆಗ್ತಿದೆ. ಮನ್ಸಲ್ಲಿ ಭಯ ಇದ್ರೆ ಹಾಗೆ ಅನ್ಸುತ್ತೆ ಸ್ಯಾಮ್. ನೋಡು ಸಂಪದ, ಇದು ಸ್ಟುಡಿಯೋ. ಇಲ್ಲಿಗ ಆರ್ಟಿಸ್ಟ್ ಆಗಕ್ಕೆ ಬಂದಿರ್ತಾರೆ ಹೊರತು ಪೊಲೀಸ್ರು ಯಾಕೆ ಬರ್ತಾರೆ? ಅದು ಕೂಡ ಶೌರ್ಯ. ನೋ ಚಾನ್ಸ್. ನೀನು ಧೈರ್ಯವಾಗಿರು, ನಿನ್ನ ಆ್ಯಕ್ಟಿಂಗ್ ಟ್ಯಾಲೆಂಟ್ ಎಲ್ಲ ತೋರಿಸು. ಎಲ್ಲರೂ ಫಿದಾ ಆಗೋಗಿ ಕ್ಲ್ಯಾಪ್ಸ್ ಹೊಡಿಬೇಕು. ತಕ್ಷಣ ಪ್ರೊಡ್ಯೂಸರ್ ಡೈರೆಕ್ಟರ್ ಸೇರಿ ನಿನ್ನ ಹತ್ರ ಮೂವಿಗೆ ಅಗ್ರಿಮೆಂಟ್ ಮಾಡಿಸ್ಕೋಬೇಕು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಲ್ಲ ಹೋದ್ರಿ? ಇವರು ಇನ್ನೂ ಬರ್ಲಿಲ್ವಲ್ಲ. ಇಲ್ಲೇ ನಿಂತಿದ್ರೆ ಪ್ರಯೋಜನ ಇಲ್ಲ, ಹೋಗಿ ಹುಡುಕ್ಲೇಬೇಕು. ಕಲ್ಯಾಣಿ, ಒಂದು ಮಾತಾದ್ರೂ ಹೇಳಬಾರ್ದ? ಹೀಗೆ ಮಾಡ್ತಿದ್ದೀನಿ ಆಫೀಸರ್ ಅಂತ ಎಷ್ಟು ಸಲ ಹೇಳಿದ್ರು ಬದಲಾಗಲ್ಲ. ಆದ್ರೆ ಕಲ್ಯಾಣಿ ಐಡಿಯಾ ಚೆನ್ನಾಗಿದೆ. ಸಿದ್ದು ಅವರು ಬೆಂಗಳೂರಿಗೆ ಅದಕ್ಕೆ ಬಂದಿದ್ದಾರೆ ಅನ್ಸುತ್ತೆ. ಇವತ್ತು ಆ ಸಿದ್ದುನ ಹಿಡಿದು ಇಷ್ಟು ದಿನ ನಾನು ಅನುಭವಿಸಿದ ನೋವನ್ನು ಪೂರ್ತಿಯಾಗಿ ಅವನಿಗೆ ನನ್ನ ಕೈಯಲ್ಲಿ ತೋರಿಸ್ತೇನೆ. ಸಂತೋಷ್ ಅವರೇ, ರೆಡಿನಾ? ರೆಡಿ ಸರ್. ಆಡಿಷನ್ಗೆ ಬಂದಿರೋರನ್ನ ಕರೀರಿ. ಸರಿ ಸರ್. ಟಚಪ್ ಎಲ್ಲ ಸಾಕು, ಬಾಬಾ. ರೋಲ್. ರೋಲಿಂಗ್ ಸರ್. ಆಕ್ಷನ್. ನಾನು ನಿನ್ನ 10th ಕ್ಲಾಸಿಂದ ಪ್ರೀತಿಸ್ತಾ ಇದ್ದೀನಿ, ಆದರೆ ನಿನಗೆ ಐ ಲವ್ ಯು ಅಂತ ಹೇಳೋದಿಕ್ಕೆ ಅವಾಗ್ಲಿಂದ ನನಗೆ ಧೈರ್ಯ ಸಾಕಾಗ್ತಿಲ್ಲ. ಇವಾಗ ನಿನಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಿಮ್ಮ ಮನೆಯಲ್ಲಿ ನಿನಗೆ ಮದುವೆ ಸಂಬಂಧ ನೋಡ್ತಿದ್ದಾರಂತಲ್ವಾ? ಪ್ರೋ, ಅಷ್ಟಕ್ಕೂ ಡೈರೆಕ್ಟರ್ ಹೆಸರೇನು? ಓನ್ಲಿ ಕೆ ಅಂತಲೇ ಇದೆ. ಡೈರೆಕ್ಟರ್ ಹೆಸರು ಕಲ್ಯಾಣ್ ಚಕ್ರವರ್ತಿ ಅಂತ. ಬಾಹುಬಲಿಗೆ ರಾಜಮೌಳಿ ಜೊತೆಗೆ ಇಸ್ಮಾರ್ಟ್ ಶಂಕರ್ಗೆ ಪೂರಿ ಜಗನ್ನಾಥ ಹತ್ರ ವರ್ಕ್ ಮಾಡಿದಾರಂತೆ. ಓ ಓಕೆ. ಸಿದ್ದು, ಕಲ್ಯಾಣ್ ಚಕ್ರವರ್ತಿ ಅಂದ್ರೆ ಶಾರ್ಟ್ಕಟ್ ಅಲ್ಲಿ ಕೆಸಿ ಅಂತ ಇರ್ಬೇಕಲ್ವಾ? ಒಂದ್ ವೇಳೆ ಕೆ ಅಂದ್ರೆ ಕಲ್ಯಾಣಿನ? ಪವನ್ ಕಲ್ಯಾಣ ಅಲ್ಲಿ ಕೂಡ ಕಲ್ಯಾಣ ಅನ್ನೋ ಪದ ಇದೆ. ಅಷ್ಟು ಮಾತ್ರಕ್ಕೆ ಎಲ್ಲರೂ ಒಬ್ರೇ ಆಗ್ಬಿಡ್ತಾರ? ಹುಚ್ಚು ಯೋಚನೆ ಮಾಡ್ಬೇಡ ಸ್ಯಾಮ್. ನೆಕ್ಸ್ಟ್ ಹೆಸರನ್ನ ಕರೀರಿ. ಸರ್. ಯಾರ್ಯವರು ಸರ್? ಇವನ ಹೆಸರು ಸೋಮೇಶ ಸರ್, ಇವನ ಹೆಸರು ನವೀನ. ಇವರಿಬ್ರು ಸಿದ್ದು ಸಂಪದ ಬೆಂಗಳೂರಿಗೆ ಬರೋದಕ್ಕೆ ಕಾರ್ ಅರೇಂಜ್ ಮಾಡಿದ್ದಾರೆ ಸರ್. ಲೈ, ಸಿದ್ದು ಎಲ್ಲಿ? ಅವನು ನಿಮ್ಗೆ ಹೇಗ್ ಗೊತ್ತು ಸರ್? ಅವ್ರು ಯಾರು ಅಂತ ನಿಜವಾಗ್ಲೂ ನಮ್ಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲದೇ ಅವ್ರಿಗೆ ಹೆಲ್ಪ್ ಮಾಡಿದ್ರ? ಇಲ್ಲ ಸರ್, ಹೆಲ್ಪ್ ಅಲ್ಲ ಸರ್. ನಾವು ಚಿಕ್ಕ ಟ್ರಾವೆಲ್ಸ್ ನಡೆಸ್ತೀವಿ. ಕಾರು 2 ಡೇಸ್ಗೆ ರೆಂಟ್ಗೆ ಬೇಕಂದ್ರು, ಡ್ರೈವರ್ ಬೇಡ ಅಂದರು. ಅಮೌಂಟ್ ಜಾಸ್ತಿ ಕೊಡ್ತೀನಿ ಅಂದಿದ್ದಕ್ಕೆ ಕೊಟ್ವಿ ಸರ್. ಡೀಟೇಲ್ಸ್ ತಿಳ್ಕೊಳ್ದೇ ಕಾರ್ ಹೇಗೋ ಕೊಟ್ಟಿರಾ ಸರ್? ಕಾರ್ ಹೇಗೋ ಕೊಟ್ರೆ, ಕಾರ್ ಹೇಗೆ ಕೊಟ್ರೆ? ಸರ್, ನಾನು ಪ್ರೂಫ್ ಕೇಳಿದೆ ಸರ್, ಆದರೆ ಅವರು ನಕಲಿ ಆಧಾರ್ ಕೊಟ್ಟಿದ್ದಾರೆ ಸರ್. ಅದನ್ನು ಬಿಟ್ಟು ಬೇರೆ ಗೊತ್ತಿಲ್ಲ ಸರ್. ನಿಮ್ಮ ಕೈ ಮುಗಿತೀನಿ ಸರ್, ಬಿಟ್ಬಿಡಿ ಸರ್. ಹೆಂಡತಿ ಮಕ್ಕಳಿರೋನು ಸರ್. ಬಿಟ್ಬಿಡ್ತೀನಿ, ಆದರೆ ನೀವು ಅವ್ರ ಬಗ್ಗೆ ಫುಲ್ ಡೀಟೇಲ್ಸ್ ಹೇಳಿದ್ಮೇಲೇನೆ. ಕಾನ್ಸ್ಟೇಬಲ್ ಸರ್, ಇವರನ್ನ ಒಳಗಡೆ ಕರ್ಕೊಂಡು ಹೋಗಿ ನಮ್ಮ ಸ್ಟೈಲಲ್ಲಿ ಇಂಟ್ರಾಗೇಟ್ ಮಾಡಿ ಸರ್. ಕರ್ಕೊಂಡು ಹೋಗಿ. ನಡೀರೋ